we are going to discuss the subject accountancy for class 12 right. So, in today's class we are going to discuss about the important notes that is about quick revision fine. So, the subject is about accountancy and here it is about company accounts and analysis of financial statements fine. Uh, in this we are going to discuss about chapter number 1 that is accounting for share capital fine. So, to start with uh, we have got a basic information either way. a company may be defined as what artificial person which is created by law having a corporate and legal personality distinct and separate uh, from its members perpetual succession and a common seal ಅಂದರೆ ಏನೋ ಕಂಪನಿ ಯಾವ ಬೇಸಿಸ್ ಮೇಲೆ ಡಿಫೈನ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇದನ್ನು ನಾವು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ ಆ್ಯಂಡ್ ಯಾವುದ್ರ ಮುಖಾಂತರ ಇದು ಕ್ರಿಯೇಟ್ ಆಗಿದೆ ಅಂತ ನಾವು ನೋಡೋದಾದರೆ ಕಾನೂನು ಮುಖಾಂತರ ಇದು ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಬೋದು ಮತ್ತು ಇದಕ್ಕೆ ಒಂದು ಲೀಗಲ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಅಂದರೆ ಕಾನೂನಿನ ವ್ಯಕ್ತಿತ್ವ ಇರುವಂಥ ಒಂದು ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಮತ್ತು ಇದು ಸಪ್ರೇಟಾಗಿ ಮತ್ತು ಡಿಸ್ಟಿಂಟಾಗಿರುತ್ತೆ ಆ ಆರ್ಗನೈಸೇಷನ್ದು ಅಲ್ಲಿರುವಂಥ ಮೆಂಬರ್ಸ್ ಓಕೆ ಅವ್ರ ಹತ್ರ ಇಂದಿದು ಸಪ್ರೇಟಾಗಿರುತ್ತೆ ಮತ್ತು ಪರ್ಪೆಕ್ಚುಯಲ್ ಸಕ್ಸೆಷನ್ ಇರುತ್ತೆ ಜೊತೆಗೆ ಒಂದು ಸಿಗ್ನೇಚರ್ ಮಾಡೋಕ್ಕಾಗಲ್ವಲ್ಲ ಕಂಪನಿಗೆ ಸೊ ಅದಕ್ಕೆ ಏನು ಇಟ್ಕೊಂಡಿರ್ತಾರೆ ಕಾಮನ್ ಸೀಲ್ ಅನ್ನತ ಇಟ್ಕೊಂಡಿರ್ತಾರೆ ವ್ಯಕ್ತಿ ಬಂದುಬಿಟ್ಟು ಸಿಗ್ನೇಚರ್ ಮಾಡ್ಬೋದು ಆದರೆ ಕಂಪನಿ ಯಾವ ಬೇಸಿಸ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ ಈಗ ಕಾಂಟ್ರಾಕ್ಚುಲೆಲ್ಲ ಎಂಟರ್ ಆಗಬೇಕಾಗುತ್ತೆ ಸೊ ಆ ಟೈಮಲ್ಲಿ ಅವರು ಸಿಗ್ನೇಚರ್ ಬದಲಿಗೆ ಕಂಪನಿಯ ಸೀಲ್ನ ಅವರು ಉಪಯೋಗಿಸ್ಕೊಳ್ತಾರೆ ಓಕೆ ನೆಕ್ಸ್ಟ್ ಕ್ಯಾರೆಕ್ಟಿಸ್ಟಿಕ್ಸ್ ವಾಟ್ ವಿ ಕಾಲ್ ಇಟ್ ಅಸ್ ಫೀಚರ್ಸ್ ಆಫ್ ಅ ಕಂಪನಿ ಅಂದರೆ ಕ್ಯಾರೆಕ್ಟಿಸ್ಟಿಕ್ಸ್ ಅಂದರೆ ಲಕ್ಷಣಗಳು ಕಂಪನಿಯ ಲಕ್ಷಣಗಳು ಅಂತ ನಾವು ನೋಡೋದಾದರೆ ಇಲ್ಲಿ ಮೊದಲಿಗೆ ಇಟ್ಸ್ ಅ ವಾಲಂಟರಿ ಅಸೋಸಿಯೇಷನ್ಸ್ ಆಫ್ ಪರ್ಸನ್ಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ ಅಂದರೆ ಅವರೇ ಸ್ವಯಂ ಪ್ರೇರಿತರಾಗಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರೋ ಅಂಥದ್ದನ್ನ ನಾವು ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಫಾರ್ ಪ್ರಾಫಿಟ್ ಅಂತ ಹೇಳ್ತೀವಿ ಜೊತೆಗೆ ಇಟ್ ಈಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ ಸಪ್ರೇಟಾಗಿ ಕಾನೂನಿನ ಒಂದು ಎಂಟಿಟಿ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಲೀಗಲ್ ಎಕ್ಸಿಸ್ಟೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ಇಟ್ಸ್ ಮೆಂಬರ್ಸ್ ಅಂದರೆ ಆ ಕಂಪನಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವರ ಐಡೆಂಟಿಟಿ ಮತ್ತು ಕಂಪನಿ ಐಡೆಂಟಿಟಿ ಇಲ್ಲಿ ಬೇರೆ ಬೇರೆ ಆಗಿರುತ್ತೆ ಅದಕ್ಕೆ ಅವರು ಇಟ್ಸ್ ಹ್ಯಾವಿಂಗ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಹೇಳ್ತಾರೆ ಓಕೆ ಜೊತೆಗೆ ದ ಮೆಂಬರ್ಸ್ ಹ್ಯಾವ್ ಲಿಮಿಟೆಡ್ ಲಯಬಿಲಿಟಿ ಸೊ ಇದರಲ್ಲಿರೋ ಮೆಂಬರ್ಸ್ ಅವ್ರದ್ದು ಲೈಬಿಲಿಟಿ ಲೆವೆಲ್ ನಾವು ನೋಡಿದ್ರೆ ಲಿಮಿಟೆಡ್ ಲೈಬಿಲಿಟಿ ಇರುತ್ತೆ ಅಂತ ಇಲ್ಲಿ ಫೀಚರ್ಸಲ್ಲಿ ನಾವು ತಿಳ್ಕೊಳ್ಬೋದು ಜೊತೆಗೆ ಇಟ್ ಆಸ್ ಅ ಪೊಪ್ಯಾಚುವಲ್ ಸಕ್ಸೆಷನ್ ಅಂದರೆ ಲಾಂಗ್ ಲೈಫಲ್ಲಿ ಇದನ್ನ ನಾವು ಬಿಸ್ನೆಸ್ನ ರನ್ ಮಾಡ್ತಾ ಹೋಗ್ಬೋದು ಕಂಪನಿ ಅನ್ನೋದನ್ನ ಸೊ ಇದೆಲ್ಲವೂ ಕೂಡ ಕಂಪನಿಯ ಅಥವಾ ಒಂದು ಸಂಸ್ಥೆಯ ಲಕ್ಷಣಗಳು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟು ಇಟ್ ಆಸ್ ಅ ಕಾಮನ್ ಸೇಲ್ ವಿಚ್ ಸಿಗ್ನಿಫೈಸ್ ದ ಸೈನ್ ಆಫ್ ದ ಕಂಪನಿ ಅಂತ ಹೇಳಿದ್ರೆ ಆ ಕಂಪನಿದು ಒಂದು ಕಾಮನ್ ಸೀಲ್ ಅಂತ ಇಟ್ಕೊಂಡಿರ್ತಾರೆ ಅಂದರೆ ಇನ್ಸ್ಟೆಡ್ ಆಫ್ ಸಿಗ್ನೇಚರ್ ಮಾಡೋಕ್ಕೆ ಅಥವಾ ಸೈನ್ ಮಾಡೋದಕ್ಕೆ ಈ ಒಂದು ಕಂಪನಿಯ ಕಾಮನ್ ಸೀಲ್ ಅಂತ ಏನು ಇಟ್ಕೊಂಡಿದ್ರೆ ಅದನ್ನು ಅವರು ಉಪಯೋಗಿಸ್ತಿರ್ತಾರೆ ಜೊತೆಗೆ ದ ಶೇರ್ಸ್ ಆಫ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಕ್ಯಾನ್ ಬಿ ಫ್ರೀಲಿ ಟ್ರಾನ್ಸ್ಫರಬಲ್ ಅಂದರೆ ಈ ಒಂದು ಕಂಪನಿದು ಏನು ಶೇರ್ಸ್ ಇರುತ್ತೆ ಅದು ನಮಗೆ ಶೇರ್ಸ್ ಆಫ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತಿದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿದೇನಾಗುತ್ತೆ ಶೇರ್ಸ್ನ ನಾವು ಈಸಿಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರಬಲ್ ಆಗಿ ಫ್ರೀಯಾಗಿ ನಾವು ಮಾಡ್ಬೋದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ದೇ Okay. It can enter into contracts and can enforce contractual rights against others. ಅಂದರೆ ಇಟ್ ಕೆ ಎಂಟರ್ ಇಂಟು ಕಾಂಟ್ರಾಕ್ಚುಯಲ್ ಎನಿ ಕಾಂಟ್ರಾಕ್ಟ್ಸ್ ಆ್ಯಂಡ್ ಕೆನ್ ಎನ್ಫೋರ್ಸ್ ಕಾಂಟ್ರಾಕ್ಚುಯಲ್ ರೈಟ್ಸ್ ಅಗೇನ್ಸ್ಟ್ ಅದರ್ಸ್ ಅಂತ ಹೇಳಿದ್ರೆ ಯಾವಾಗ ಒಂದು ಕಂಪನಿ ಅವ್ರದ್ದೇ ಆದಂಥ ಒಂದು ಸೀಲ್ ಇದೆ ಸಪ್ರೇಟ್ ಲೀಗಲ್ ಕಾನೂನು ಪರವಾಗಿ ಅವ್ರದ್ದೇ ಒಂದು ವ್ಯಕ್ತಿತ್ವನ ಇಟ್ಕೊಂಡಿರುತ್ತೆ ಆ ಒಂದು ಮುಖಾಂತರ ಏನು ಮಾಡ್ಬೋದು ಅವರಿಗೆ ಯಾವುದೇ ಒಂದು ಕಾಂಟ್ರಾಕ್ಟಲ್ಲಿ ಎಂಟ್ರಿ ಮಾಡೋಕ್ಕೆ ಒಂದು ರೈಟ್ಸ್ ಅಂದರೆ ಕಾನೂನು ಪ್ರಕಾರ ಅವ್ರಿಗೆ ಬೇಕಾಗಿರೋ ರೈಟ್ಸ್ ಇರುತ್ತೆ ಜೊತೆಗೆ ಕ್ಯಾನ್ ಎನ್ಫೋರ್ಸ್ ಕಾಂಟ್ರಾಕ್ಚುಯಲ್ ರೈಟ್ಸ್ ಅಗೇನ್ಸ್ಟ್ ಅದರ್ಸ್ ಅಂತ ಕೂಡ ಹೇಳ್ತಾರೆ ಸಿಮಿಲರ್ಲಿ ದ ಕಂಪನಿ ಕ್ಯಾನ್ ಬಿ ಸ್ಯೂವ್ಡ್ ಬೈ ಅದರ್ಸ್ ಇಫ್ ದೆರ್ ಈಸ್ ಎನಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬೈ ದ ಕಂಪನಿ ಅಂದರೆ ಕಂಪನಿ ಜೊತೆ ಯಾರಾದರೂ ಕಾಂಟ್ರಾಕ್ಟಲ್ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ನೆರವೇರಿಸೋಕ್ಕೆ ಆಗದೇ ಇರೋ ಕಾರಣದಲ್ಲಿ ಕಂಪನಿಗೆ ಯಾವಾಗ ಲೀಗ ಲೀಗಲ್ ಆಗಿ ಅದು ಇರುತ್ತೆ ಆ ಏನು ಮಾಡ್ಬೋದು ಅಂದರೆ ಅವರು ಎದುರು ಅವ್ರ ಅಪೋಸಿಟ್ ಆಗಿ ನಾವು ಕೇಸನ್ನ ಫೈಲ್ ಮಾಡುವಂಥ ಒಂದು ರೈಟ್ಸ್ ಕೂಡ ಕಂಪನಿಗೆ ಇರುತ್ತೆ ಓಕೆ ಜೊತೆಗೆ ಟೈಪ್ಸ್ ಆಫ್ ಕಂಪನೀಸ್ ಅಂತ ಹೇಳ್ತಾರೆ ಈ ಟೈಪ್ಸಲ್ಲಿ ಅಲ್ಲಿ ನಮಗೆ ಮೊದಲಿಗೆ ಪ್ರೈವೇಟ್ ಕಂಪನಿ ಓಕೆ ಇದು ಏನು ಅಂತ ತಿಳ್ಕೊಳ ಸೆಕ್ಷನ್ ಎರಡು ಸೆಕ್ಷನ್ ಅರವತ್ತೆಂಟು ಪ್ರಕಾರ ಆಫ್ ದ ಕಂಪನೀಸ್ ಆಕ್ಟ್ ಟು ತೌಸಂಡ್ ತರ್ಟೀನ್ ಡಿಫೈನ್ಸ್ ಆ ಪ್ರೈವೇಟ್ ಕಂಪನಿ ಮೀನ್ಸ್ ಆ ಕಂಪನಿ ವಿಚ್ ಆಸ್ ಅ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ರುಪೀಸ್ ಒನ್ ಲ್ಯಾಕ್ ಆ್ಯಂಡ್ ವಿಚ್ ಬೈ ಇಟ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಮಿನಿಮಮ್ ಕಂಪನೀಸ್ ಆಕ್ಟ್ ಅಂತ ಕಂಪನಿ ಝ್ಯಾಕ್ಟರ್ಡಿಯಲ್ಲಿ ಪ್ರೈವೇಟ್ ಕಂಪನಿ ಅಂತ ಯಾವುದನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಅವ್ರದ್ದು ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲ್ಲು ಸುಮಾರು ಒನ್ ಲಕ್ಷ ಇದೆ ಅಂತ ಹೇಳಿದ್ರೆ ಅಂಥ ಕಂಪನಿನ ಆ್ಯಸ್ ಪರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲೂ ಇನ್ಕ್ಲೂಡ್ ಆಗಿರಬೇಕು ಅದನ್ನು ನಾವು ಪ್ರೈವೇಟ್ ಕಂಪನಿ ಅಂತ ಹೇಳ್ಬೋದು ಜೊತೆಗೆ ಇಟ್ ರಿಸ್ಟ್ರಿಕ್ಟ್ಸ್ ದ ರೈಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ಸ್ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಯಾವುದಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದನ್ನು ನಾವು ಪ್ರೈವೇಟ್ ಕಂಪನಿ ಅಂತ ತಿಳ್ಕೊಳ್ಬೋದು ಜೊತೆಗೆ ಲಿಮಿಟ್ಸ್ ದ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಆ ಕಂಪನಿಯಲ್ಲಿ ನಂಬರ್ಸ್ ಏನಿರ್ತಾರೆ ಅದ್ರ ಅದಕ್ಕೂ ಕೂಡ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂದರೆ ಟೂ ಹಂಡ್ರೆಡ್ ಎಕ್ಸ್ಕ್ಲೂಡಿಂಗ್ ಇಟ್ಸ್ ಪಾರ್ಟ್ ಆರ್ ಪ್ರೆಸೆಂಟ್ ಎಂಪ್ಲಾಯಿ ಮೆಂಬರ್ ಸೊ ಲಿಮಿಟ್ ದ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಟು ವಾಟ್ ಎಕ್ಸ್ಟೆಂಡ್ ಟೂ ಹಂಡ್ರೆಡ್ಗೆ ಅವರು ಇರುವಂಥ ಮೆಂಬರ್ನ ಅವರು ಲಿಮಿಟ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಟ್ ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಎನಿ ಆಫ್ ಇಟ್ಸ್ ಸೆಕ್ಯೂರಿಟೀಸ್ ಅಂದರೆ ಇವರು ಪ್ರೊಹಿಬಿಟ್ ಮಾಡ್ತಾರೆ ಯಾವುದನ್ನು ಪ್ರೊಹಿಬಿಟ್ ಮಾಡ್ತಾರೆ ಇನ್ವಿಟೇಷನ್ ಟು ದ ಪಬ್ಲಿಕ್ ಅಂದರೆ ಈಗ ಆರ್ಗನೈಸೇಷನಲ್ಲಿ ದುಡ್ಡು ಬೇಕಂದರೆ ಶೇರ್ಸ್ನ ಮಾ ಶೇರ್ಸ್ನ ಪ್ರಿಪೇರ್ ಮಾಡಿ ಆ ಶೇರ್ಸ್ನ ಕ್ರಿಯೇಟ್ ಮಾಡಿ ಅದನ್ನ ಪಬ್ಲಿಕ್ಕೆ ಇಶ್ಯೂ ಮಾಡ್ತಾರಲ್ಲ ಸೊ ಆ ಒಂದು ಇನ್ವಿಟೇಷನ್ನ ಇಲ್ಲಿ ಪ್ರೈವೇಟ್ ಕಂಪನಿಲಿ ಕೊಡಾಗಿಲ್ಲ ಅಂತ ಹೇಳ್ತಾರೆ ಸಬ್ಸ್ಕ್ರಿಪ್ಷನ್ ಪರ್ಪಸ್ಗೆ ಫೈನ್ ನೆಕ್ಸ್ಟ್ ಪಬ್ಲಿಕ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಕಂ ಅಕಾರ್ಡಿಂಗ್ ಟು ಸೆಕ್ಷನ್ ಟು ಸಬ್ ಸೆಕ್ಷನ್ ಸೆವೆನ್ ಒನ್ ಆಫ್ ದಿ ಕಂಪನೀಸ್ ಆ್ಯಕ್ಟ್ ಟು ಥೌಸಂಡ್ ತರ್ಟೀನ್ ಅ ಪಬ್ಲಿಕ್ ಕಂಪನಿ ಮೀನ್ಸ್ ಅ ಕಂಪನಿ ವಿಚ್ ಇಸ್ ನಾಟ್ ಅ ಪ್ರೈವೇಟ್ ಕಂಪನಿ ಯಾವುದನ್ನು ನಾವು ಪಬ್ಲಿಕ್ ಕಂಪನಿ ಅಂತ ಹೇಳ್ತೀವಿ ಅಂದರೆ ಯಾವ ಕಂಪನಿ ಪ್ರೈವೇಟ್ ಕಂಪನಿ ಆಗಿರೋದಿಲ್ಲ ಆ ಕಂಪನಿನ ನಾವು ಪಬ್ಲಿಕ್ ಕಂಪನಿ ಅಂತ ಹೇಳ್ತೀವಿ ಜೊತೆಗೆ ವಿಚ್ ಆ್ಯಸ್ ಅ ಮಿನಿಮಮ್ ಪೇಡ್ ಅಪ್ ಆಫ್ ಅವರ್ ಹೈಯರ್ ಕ್ಯಾಪಿಟಲ್ ಅಂದರೆ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಅಥವಾ ಹೈಯರ್ ಕ್ಯಾಪಿಟಲ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅ ಪ್ರೈವೇಟ್ ಕಂಪನಿ ವಿಚ್ ಇಸ್ ಅ ಸಬ್ಸಿಡರಿ ಅಂದರೆ ಅದರದ್ದು ಸಬ್ಸಿಡರಿ ಕಂಪನಿ ಆಗಿರುತ್ತೆ ನಾಟ್ ಬಿಇ್ ಅ ಪ್ರೈವೇಟ್ ಕಂಪನಿ ಇದನ್ನು ಕೂಡ ನಾವು ಏನಂತ ಹೇಳ್ತೀವಿ ಪಬ್ಲಿಕ್ ಕಂಪನಿ ಅಂತಲೇ ಹೇಳಲಾಗುತ್ತೆ ಸೊ ಇದೆಲ್ಲವೂ ಯಾವುದ್ರಲ್ಲಿ ಮೆನ್ಷನ್ ಆಗಿದೆ ಅಂತ ನಾವು ನೋಡೋದಾದರೆ ಕಂಪನೀಸ್ ಆ್ಯಕ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಜೊತೆಗೆ ಸೆಕ್ಷನ್ ಟು ಸಬ್ ಸೆಕ್ಷನ್ ಎಪ್ಪತ್ತೊಂದು ಇದರ ಒಂದು ಕಂಪನೀಸ್ ಆ್ಯಕ್ಟ್ ಟು ತೌಸಂಡ್ ತರ್ಟೀನಲ್ಲಿ ಈ ಇನ್ಫಾರ್ಮೇಷನ್ಸ್ ನಮಗೆ ಕೊಟ್ಟಿದ್ದಾರೆ ಓಕೆ ಜೊತೆಗೆ ನೆಕ್ಸ್ಟು ಒನ್ ಪರ್ಸನ್ ಕಂಪನಿ ಅಂದರೆ ಪ್ರೈವೇಟ್ ಕಂಪನಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಜೊತೆಗೆ ಪಬ್ಲಿಕ್ ಕಂಪನಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಜೊತೆಗೆ ಒನ್ ಪರ್ಸನ್ ಕಂಪನಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಸೊ ಒನ್ ಪರ್ಸನ್ ಕಂಪನಿ ಅಂದರೆ ಏನು ಸೆಕ್ಷನ್ ಟು ಸಬ್ ಸೆಕ್ಷನ್ ಸಿಕ್ಸ್ಟಿ ಟೂ ಆಫ್ ದ ಕಂಪನೀಸ್ ಆ್ಯಕ್ಟ್ ಟು ಥೌಸಂಡ್ ತರ್ಟೀನ್ ಸ್ಟೇಟ್ಸ್ ಒನ್ ಕಂ ಪರ್ಸನ್ ಕಂಪನಿ ಇಸ್ ಅ ಕಂಪನಿ ವಿಚ್ ಆಸ್ ಓನ್ಲಿ ಒನ್ ಪರ್ಸನ್ ಆ್ಯಸ್ ಅ ಮೆಂಬರ್ ಅಂದರೆ ಈ ಒಂದು ಕಂಪನಿಯಲ್ಲಿ ಒಂದೇ ಒಂದು ಮೆಂಬರ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ರೂಲ್ ತ್ರೀ ಆಫ್ ದ ಕಂಪನೀಸ್ ಇನ್ ಕಾರ್ಪೊರೇಷನ್ ರೂಲ್ ಟು ತೌಸಂಡ್ ಫೋರ್ಟೀನ್ ಪ್ರೊವೈಡ್ಸ್ ದ್ಯಾಟ್ ಅಂದರೆ ಇದ್ರ ಪ್ರಕಾರ ಟು ತೌಸಂಡ್ ಫೋರ್ಟೀನ್ ರೂಲ್ಸ್ ಪ್ರಕಾರ ಏನು ಪ್ರೊವೈಡ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಸೊ ಒನ್ ಪರ್ಸನ್ ಕಂಪನಿಯಲ್ಲಿ ಓನ್ಲಿ ಒನ್ ಇಂಡಿಯನ್ ಸಿಟಿಸನ್ ರೆಸಿಡೆಂಟ್ ಇನ್ ಇಂಡಿಯಾ ಅವರು ಇಂಡಿಯಾದ ರೆಸಿಡೆಂಟ್ ಆಗಿರಬೇಕು ಆ್ಯಂಡ್ ಕೆನ್ ಫಾರ್ಮ್ ಒನ್ ಪರ್ಸನ್ ಕಂಪನಿ ಸೊ ಅವ್ರನ್ನ ನಾವು ಒನ್ ಪರ್ಸನ್ ಕಂಪನಿ ಅಂತ ಹೇಳ್ತೀವಿ ಜೊತೆಗೆ ಇಟ್ಸ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಇಸ್ ನಾಟ್ ಮೋರ್ ದೆನ್ ಫಿಫ್ಟಿ ಲ್ಯಾಕ್ ಅಂದರೆ ಈ ಒಂದು ಕಂಪನಿಯ ಪೇಯ್ಡ್ ಅಪ್ ಕ್ಯಾಪಿಟಲು ಫಿಫ್ಟಿ ಲ್ಯಾಕ್ಸ್ಕಿನ್ನ ಜಾಸ್ತಿ ಮೀರೋ ಆಗಿಲ್ಲ ಇದು ಅವರ ಮಿತಿ ಅಂತಲೇ ಹೇಳ್ಬೋದು ಜೊತೆಗೆ ಇಟ್ಸ್ ಆ್ಯವ್ರೇಜ್ ಆ್ಯನ್ಯಲ್ ಟರ್ನ್ ಓವರ್ ಅವ್ರ ಆವರೇಜ್ ಆನ್ಯಲ್ ಟರ್ ಓವರು ಯಾವುದನ್ನು ಕ್ರಾಸ್ ಮಾಡೋಂಗಿಲ್ಲ ಈ ಶುಡ್ ನಾಟ್ ಎಕ್ಸಿಡ್ టూ క్రోడ్స్ అంత హతారు ఎరూ కోటి రూ దాటో అయిల్ అంత అందరూ అదే అితి అది ఇట్ కెనాట్ క్యారి ఔట్ నాన్ బ్యాంకింగ్ ఫైనాన్షియల్ ఇన్వెస్ట్మెంట్ ఆక్టవిటీస్ అంతా ఓకే నెక్స్ట్ కైండ్స్ ఆఫ్ అ కంపెనీ ಓಕೆ ಇದರಲ್ಲಿ ನಮಗೆ ಆನ್ ದ ಬೇಸಿಸ್ ಆಫ್ ಲೈಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಅಂತ ಇದೆ ಇನ್ನೊಂದು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಇದೆ ಸೊ ಮೊದಲಿಗೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಅಂತ ನೋ ನೋಡೋದಾದರೆ ಇದರಲ್ಲಿ ಎರಡು ವಿಧ ಇದೆ ಒಂದು ಪಬ್ಲಿಕ್ ಕಂಪನಿ ಇನ್ನೊಂದು ಪ್ರೈವೇಟ್ ಕಂಪನಿ ಓಕೆ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಅಂತ ನೋಡೋದಾದರೆ ಇದರಲ್ಲಿ ಕಂಪನೀಸ್ ವಿಚ್ ಆರ್ ಲಿಮಿಟೆಡ್ ಬೈ ಶೇರ್ಸ್ ಅಂತ ಇದೆ ಇನ್ನೊಂದು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಇದೆ ಇನ್ನೊಂದು ಅನ್ಲಿಮಿಟೆಡ್ ಕಂಪನಿ ಅಂತ ಇದೆ ಇದು ಮೂರು ಕೂಡ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಅಂತಲೇ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಕಂಪನಿಸ್ ಲಿಮಿಟೆಡ್ ಬೈ ಶೇರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇನ್ ದಿಸ್ ಕೇಸ್ ದ ಲಯಬಿಲಿಟಿ ಆಫ್ ದ ಮೆಂಬರ್ ಇಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್ ದಟ್ ಆರ್ ಹೆಲ್ಡ್ ಬೈ ದೆಮ್ ಅಂದರೆ ಈ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಅಂದರೆ ಅರ್ಥ ಏನು ಲೈಲಿಟಿ ಏನಿರುತ್ತೆ ಮೆಂಬರ್ಸ್ದು ಅದು ಲಿಮಿಟೆಡ್ ಎಕ್ಸ್ಟೆಂಟಲ್ಲಿ ಇರುತ್ತೆ ಯಾವ ಲಿಮಿಟೆಡ್ ಎಕ್ಸ್ಟೆಂಟಲ್ಲಿ ಇರುತ್ತೆ ಅಂತ ಅಂತ ಹೇಳಿದ್ರೆ ಬರೀ ಶೇರ್ಸ್ ನಾಮಿನಲ್ ವ್ಯಾಲ್ಯೂ ಅವರು ಏನು ಹೆಲ್ಡ್ ಮಾಡಿರ್ತಾರೆ ಆ ಇರೋದನ್ನು ನಾವು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತಾನೆ ತಿಳ್ಕೊಳ್ಬೋದು ನೆಕ್ಸ್ಟು ಕಂಪನಿ ಇಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂದರೆ ಏನು ಇನ್ ದಿಸ್ ಕೇಸ್ ಲೈಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಅಂದರೆ ಆ ಮೆಂಬರ್ಸ್ದು ಲೈಬಿಲಿಟಿ ಏನಿರುತ್ತಲ್ಲ ಅದು ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಗ್ಯಾರಂಟಿ ಗ್ಯಾರಂಟಿ ಯಾರು ಕೊಡೋದು ವಿಚ್ ಇಸ್ ಗಿವನ್ ಬೈ ದ ಈವೆಂಟ್ ಆಫ್ ದಿ ಕಂಪನಿ ಬೀಯಿಂಗ್ ಊಂಡಪ್ ಸೊ ಯಾವ್ದಾರ ಒಂದು ಈವೆಂಟ್ ಆಗಿಬಿಟ್ರೆ ಕಂಪನಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಓಕೆ ಸೊ ಸಹಾಯಕತೆದಲ್ಲಿ ಸಿಗ ಸಿಗಾಕೊಂಡಾಗ ಆ ಕಂಪನಿದು ಸೊ ಆ ಥರ ಒಂದು ಇನ್ಸಿಡೆಂಟಲ್ಲಿ ಏನು ಗ್ಯಾರಂಟಿ ಕೊಡ್ತಾರೆ ಸೊ ಅದನ್ನು ನಾವೇನಂತ ಹೇಳ್ತೀವಿ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಅನ್ಲಿಮಿಟೆಡ್ ಕಂಪನೀಸ್ ನೆಕ್ಸ್ಟ್ ಒನ್ ಅಂದರೆ ವೆನ್ ದರ್ ಈಸ್ ನೋ ಲಿಮಿಟ್ ಆನ್ ದ ಲೈಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಅಂದರೆ ಮೆಂಬರ್ಸ್ ಮೇಲೆ ಯಾವುದೇ ಥರದ ಲೈಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕಂಪನಿನ ನಾವು ಏನಂತ ಕರಿತೀವಿ ಅನ್ಲಿಮಿಟೆಡ್ ಕಂಪನೀಸ್ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಪಬ್ಲಿಕ್ ಕಂಪನಿ ಸೊ ಪಬ್ಲಿಕ್ ಕಂಪನಿ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇಟ್ ಈಸ್ ನಾಟ್ ಅ ಪ್ರೈವೇಟ್ ಕಂಪನಿ ಯಾವುದು ಪ್ರೈವೇಟ್ ಕಂಪನಿ ಆಗಿರೋಲ್ಲ ಅದನ್ನು ನಾವು ಪಬ್ಲಿಕ್ ಕಂಪನಿ ಅಂತ ಕನ್ಸಿಡರ್ ಮಾಡ್ಬೋದು ಓಕೆ ನೆಕ್ಸ್ಟ್ Private company A uh, private company is one which by its articles of association and as per articles of association. ಅವ್ರು ಏನಾದರೂ ರೈಟ್ಸ್ ಅಂದರೆ ಶೇರ್ಸ್ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಮಿತಿಗಳು ಹಾಕ್ತಾ ಇದ್ರೆ ಅಂಥ ಒಂದು ಕ ಸಂಸ್ಥೆನ ನಾವು ಪ್ರೈವೇಟ್ ಕಂಪನಿ ಅಂತ ಹೇಳ್ತೀವಿ ಜೊತೆಗೆ ಅವರೇನಾದರೂ ಅವ್ರ ನಂಬರ್ನ ಫಿಫ್ಟಿಗೆ ಒಂದು ಮಿತಿ ಇಟ್ಕೊಂಡಿದ್ರೆ ಅದನ್ನು ಕೂಡ ನಾವು ಇಲ್ಲಿ ಪ್ರೈವೇಟ್ ಕಂಪನಿ ಅಂತ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಎನಿ ಶೇರ್ಸ್ ಇನ್ ಆರ್ ಡಿಬೆಂಚರ್ಸ್ ಆಫ್ ದ ಕಂಪನಿ ಅಂದರೆ ಅವರು ಶೇರ್ಸ್ನ ಪ್ರೊವೈಡ್ ಮಾಡಿಲ್ಲ ಅಂದರೆ ಪಬ್ಲಿಕ್ಗೆ ಜನರಿಗೆ ಪ್ರೊವೈಡ್ ಮಾಡಿಲ್ಲ ಸಬ್ಸ್ಕ್ರಿಪ್ಷನ್ಗೆ ಅಂತ ಹೇಳಿದ್ರೆ ಆ ಒಂದು ಸಿಚುವೇಶನ್ನ ಇಟ್ಕೊಂಡು ಕೂಡ ನಾವಿಲ್ಲಿ ಪ್ರೈವೇಟ್ ಕಂಪನಿ ಅಂತ ನಾವು ತಿಳ್ಕೊಳ್ಬೋದಾಗುತ್ತೆ ನೆಕ್ಸ್ಟು ಕ್ಲಾಸ್ ಆರ್ ಟೈಪ್ಸ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ದೆರ್ ಆರ್ ಟೂ ಕ್ಲಾಸಸ್ ಆಫ್ ಶೇರ್ಸ್ ಯಾವ್ಯಾವ ಕ್ಲಾಸ್ ಅಂತ ನಾವು ನೋಡಿದ್ರೆ ಮೊದಲಿಗೆ ಶೇರ್ಸ್ ಇರುತ್ತೆ ಸೊ ಶೇರ್ಸ್ ಅಂದರೆ ಏನು ಶೇರ್ಸ್ ವಿಚ್ ಗೆಟ್ ಪ್ರಿಫ್ರೆನ್ಷಿಯಲ್ ರೈಟ್ ಇನ್ ರೆಸ್ಪೆಕ್ಟ್ ಆಫ್ ಯಾವುದ್ರಲ್ಲಿ ಅವ್ರಿಗೆ ಪ್ರಿಫ್ರೆನ್ಸ್ ಕೊಡ್ತೀವಿ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ರೈಟ್ಸ್ ಆಫ್ ಡಿವಿಡೆಂಟ್ ಅಂತ ಹೇಳ್ತೀವಿ ಅಂದರೆ ಕಂಪನಿಗೆ ಏನು ಪ್ರಾಫಿಟ್ ಬರುತ್ತೆ ಅದನ್ನು ಡಿವಿಡೆಂಟ್ ರೂಪದಲ್ಲಿ ಶೇರ್ ಹೋಲ್ಡರ್ಸ್ಗೆ ನಾವು ಡಿವೈಡ್ ಮಾಡಬೇಕಾಗುತ್ತೆ ಅಂದರೆ ಒಂದು ಪೋರ್ಷನ್ ಅಂತ ಏನು ಹೇಳ್ತೀವಿ ಪ್ರಾಫಿಟಲ್ಲಿ ಲಾಭ ಬರೋದ್ರಲ್ಲಿ ಅದನ್ನು ನಾವು ಡಿವಿಡೆಂಡ್ ಅಂತ ಹೇಳ್ತೀವಿ ಸೊ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದರೆ ನಾವು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅಥವಾ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆನ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ನಾವು ಕಂಪನಿನ ಕ್ಲೋಸ್ ಮಾಡಬೇಕಾದ್ರೂ ಕೂಡ ನಾವು ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರೆ ಸೊ ಇದೆ ಎರಡೂ ಕೂಡ ನಾವು ಏನಂತ ಹೇಳ್ತೀವಿ ಪ್ರಿಫರೆನ್ಸ್ ಶೇರ್ಸ್ ರೈಟ್ಸ್ ಅಂತಲೇ ಹೇಳ್ತೀವಿ ಜೊತೆಗೆ ನೆಕ್ಸ್ಟ್ ಈಕ್ವಿಡಿ ಶೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ ದ ಶೇರ್ಸ್ ವಿಚ್ ಆರ್ ನಾಟ್ ಪ್ರಿಫ್ರೆನ್ಸ್ ಶೇರ್ಸ್ ಆರ್ ಕಾಲ್ಡ್ ಈಕ್ವಿಡಿ ಶೇರ್ಸ್ ಯಾವುದನ್ನು ಶೇರ್ಸ್ನ ನಾವು ಪ್ರಿಫರೆನ್ ಶೇರ್ ಆಗಿರೋದಿಲ್ಲ ಅದನ್ನ ನಾವು ಈಕ್ವಿಟಿ ಶೇರ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಇವ್ರಿಗೆ ಯಾವುದೇ ರೀತಿಯಾದ ಪ್ರಿಫ್ರೆನ್ಷಿಯಲ್ ರೈಟ್ಸ್ ಕೊಡಲ್ಲ ಅಲ್ಲಿ ದೇ ಡು ನಾಟ್ ಗೆಟ್ ಎನಿ ಪ್ರಿಫರೆನ್ಸ್ ಇಂದ ಅಬೋ ರೆಸ್ಪೆಕ್ಟ್ ಈಗ ಪ್ರಿಫರೆನ್ಶೇರ್ ಹೋಲ್ಡರ್ಸ್ಗೆ ನಾವು ಇಲ್ಲಿ ನೋಡಿದ್ವಿ ಅವ್ರಿಗೆ ಫಸ್ಟ್ ಡಿವಿಡೆಂಡ್ ಕೊಡಬೇಕಾಗತ್ತೆ ಜೊತೆಗೆ ಕಂಪನಿ ಕ್ಲೋಸ್ ಮಾಡಬೇಕಂದ್ರೂ ಕೂಡ ಅವ್ರಿಗೆ ಫಸ್ಟು ನಾವು ಸೆಟಲ್ಮೆಂಟ್ ಅಂದರೆ ಪ್ರೀಪೇಮೆಂಟ್ ಮಾಡಬೇಕಾಗತ್ತೆ ಸೊ ಆದರೆ ಈಕ್ವಿಡಿ ಶೇರ್ಸ್ಗೆ ಆ ಥರ ಯಾವುದೂ ಕೂಡ ಬೆನಿಫಿಟ್ ಪ್ರಿಫರೆನ್ಶಸ್ ಪ್ರಿಫರೆನ್ಸಸ್ ಕೊಡೋದಿಲ್ಲ Okay. you got a uh, distinction between shares and preferentials ತಿಳ್ಕೊಳ್ಳೋಣ ಅಂದರೆ ಈಕ್ವಿಡಿ ಶೇರ್ಸ್ಗೆ ಮತ್ತು ಪ್ರಿಫ್ರೆನ್ ಶೇರ್ಸ್ಗೆ ಎರಡರ ನಡುವೆ ಇರುವಂಥ ಅಂತರ ಅಂದರೆ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ರೀಫಂಡ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಕಂಪನಿದು ದುಡ್ಡು ಏನು ಹಾಕಿರ್ತಾರೆ ಅದನ್ನು ವಾಪಸ್ ಪಡೆಯಬೇಕಾದ್ರೆ ಅದ್ರ ಬೇಸಸ್ ಮೇಲೆ ಈಕ್ವಿಡಿ ಶೇರ್ಸ್ಗೂ ಪ್ರಿಫರೆನ್ಷರ್ಸ್ಗೂ ಏನು ಡಿಫ್ರೆನ್ಸಸ್ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಆನ್ ವೈನಿಂಗ್ ಅಪ್ ದ ಈಕ್ವಿಡಿ ಶೇರ್ ಕ್ಯಾಪಿಟಲ್ ಈಸ್ ಪೇಡ್ ಆಫ್ಟರ್ ದ ಪ್ರಿಫ್ರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಪೇಡ್ ಅಂದರೆ ವಾ ಕ್ಲೋ ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಪೇಯ್ಡ್ ಅಂದರೆ ಫಸ್ಟು ಪ್ರಿಫರೆನ್ಸ್ ಶೇರ್ಸ್ಗೆ ನಾವು ಅವ್ರ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ ನಂತರ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಕೊಡ್ತೀವಿ ಆದರೆ ಪ್ರಿಫರೆನ್ಸ್ ಶೇರಲ್ಲಿ ನಾವು ನೋಡೋದಾದ್ರೆ ಅನ್ ವೈನಿಂಗ್ ಆಫ್ ದ ಪ್ರಿಫ್ರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಪೇಯ್ಡ್ ಬಿಫೋರ್ ದ ಈಕ್ವಿಟಿ ಶೇರ್ಸ್ ಅಲ್ಲೂ ಅಷ್ಟೇ ಫಸ್ಟು ಪ್ರಿಫರೆನ್ಸ್ ಶೇರ್ ಅವ್ರಿಗೆ ನಾವು ಅಮೌಂಟ್ ಕೊಡಬೇಕಾಗತ್ತೆ ಬಿಫೋರ್ ವಿ ಗಿವ್ ಇಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ರೈಟ್ ಆಫ್ ಡಿವಿಡೆಂಡ್ ಅಂತ ನೋಡೋದಾದ್ರೆ ಈಕ್ವಿ ಶೇರ್ಸಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದ್ರೆ ಡಿವಿಡೆಂಡ್ ಇಸ್ ಪೇಯ್ಡ್ ಆನ್ ಈಕ್ವಿಟಿ ಶೇರ್ಸ್ ಆಫ್ಟರ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆನ್ ಪ್ರಿಫ್ರೆನ್ ಅಂದ್ರೆ ಅಂದರೆ ಈಕ್ವಿಟಿ ಶೇರ್ಸ್ಗೆ ಡಿವಿಡೆಂಡ್ ಕೊಡ್ತಾರೆ ಬಟ್ ಯಾರು ಕೊಟ್ಟಾದ್ಮೇಲೆ ಕೊಡ್ತಾರೆ ಪ್ರಿಫ್ರೆನ್ಸ್ ಶೇರ್ಸ್ ಅವ್ರಿಗೆ ಫಸ್ಟ್ ಡಿವಿಡೆಂಡ್ ಪೇ ಮಾಡಿ ಆಮೇಲೆ ಈಕ್ವಿಟಿ ಶೇರ್ಸ್ ಅವ್ರಿಗೆ ಕೊಡ್ತಾರೆ ಅದೇ ರೀತಿ ಪ್ರಿಫರೆನ್ ಅಲ್ಲಿ ನಾವು ನೋಡೋದಾದರೆ ಡಿವಿಡೆಂಡ್ ಇಸ್ ಪೇಯ್ಡ್ ಆನ್ ಪ್ರಿಫರೆನ್ಸ್ ಶೇರ್ ಬಿಫೋರ್ ಪೇಮೆಂಟ್ ಆಫ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸ್ ಕೊಡೋಕ್ಕೆ ಮುಂಚೆ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ Okay. ನೆಕ್ಸ್ಟು ರೈಟ್ ಆಫ್ ಡಿವಿಡೆಂಡ್ ಅಂತ ನಾವು ನೋಡೋದಾದರೆ ನೋ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಅಂತ ಹೇಳ್ತೀವಿ ಇಟ್ ಈಸ್ ಡಿಸೈಡೆಡ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎವ್ರಿ ಇಯರ್ ಆ್ಯಂಡ್ ವೇರ್ ಈಸ್ ಪಿರಿಯಾಡಿಕಲಿ ಈ ಕೂಡ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆಂಟ್ ಶೇರ್ ಹೋಲ್ಡರ್ಸ್ ಥರ ಯಾವುದೇ ರೀತಿಯಾದಂಥ ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಡ್ ಇರೋದಿಲ್ಲ ಜೊತೆಗೆ ಇವರ ಒಂದು ಡಿವಿಡೆಂಟ್ ಯಾರು ಡಿಸೈಡ್ ಮಾಡ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಎಷ್ಟು ಕೊಡಬೇಕಾಗತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಆದರೆ ಪ್ರಿಫರೆನ್ಸ್ ಅಲ್ಲಿ ಒಂದು ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಡ್ನ ಫಿಕ್ಸ್ ಮಾಡಿರ್ತಾರೆ

ಓಕೆ ನೆಕ್ಸ್ಟ್ ರೈಟ್ ಟು ಓಟ್ ವೋಟಿಂಗ್ ರೈಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ ಟು ಓಟ್ ಇನ್ ಮೀಟಿಂಗ್ ಆಫ್ ಶೇರ್ ಹೋಲ್ಡರ್ಸ್ ಸೊ ಶೇರ್ ಹೋಲ್ಡರ್ಸ್ ಮೀಟಿಂಗಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಫುಲ್ ರೈಟ್ಸ್ ಇರುತ್ತೆ ಏನೋ ಓಟ್ ಮಾಡೋದಕ್ಕೆ ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡು ನಾಟ್ ಎಂಜಾಯ್ ದ ರೈಟ್ ಟು ಓಟ್ ಇನ್ ದ ಮೀಟಿಂಗ್ ಆಫ್ ಶೇರ್ ಹೋಲ್ಡರ್ಸ್ ಬಟ್ ದೇ ಹ್ಯಾವ್ ಇಟ್ ಓನ್ಲಿ ಇನ್ ದ ಸ್ಪೆಷಲ್ ಸರ್ಕಮಸ್ಟೆನ್ಸಸ್ ಯಾವ್ದಾದ್ರು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಇದ್ದಾಗ ಮಾತ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಓಟಿಂಗ್ ರೈಟ್ಸ್ ಕೊಡ್ತಾರೆ ಇಲ್ಲಾಂದ್ರೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ ನೆಕ್ಸ್ಟು ರಿಡಂಪ್ಷನ್ ಅಂತ ಹೇಳ್ತೀವಿ ರಿಡಮ್ಷನ್ ಅಂಡರಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ದ ಆರ್ ನಾಟ್ ರಿಡೀಮಬಲ್ ವಾಪಸ್ ಕೊಡೋ ಆಗಿರಲ್ಲ ಹವರ್ ಅ ಕಂಪನಿ ಮೇ ಬೈ ಬ್ಯಾಕ್ ಇಟ್ಸ್ ಇಕ್ವಿಟಿ ಶೇರ್ಸ್ ಆಸ್ ಕಂಡೀಷನ್ ಪ್ರಿಸ್ಕ್ರೈಬ್ಡ್ ಇನ್ ದ ಸೆಕ್ಷನ್ ಸಿಕ್ಸ್ಟಿ ಏಯ್ಟ್ ಆಫ್ ದ ಕಂಪನಿಸ್ ಆ್ಯಕ್ಟ್ ಟು ತೌಸಂಡ್ ತರ್ಟೀನ್ ಅವ್ರಿಗೆ ರಿಡಿಮಬಲ್ ಕೊಡೋಂಗಿರಲ್ಲ ಆದರೆ ಕಂಪನಿ ಬಂದು ಬೈಬ್ಯಾಕ್ ಈಡೇಷನ ಅವರು ವಾಪಸ್ನ ಪಡೆಯೋಕ್ಕೆ ಒಂದು ರೈಟ್ಸ್ ಇದೆ ಯಾವ ಪ್ರಕಾರ ಅಂತ ಹೇಳಿದ್ರೆ ಸೆಕ್ಷನ್ ಸಿಕ್ಸ್ಟಿ ಏಯ್ಟ್ ಕಂಪನೀಸ್ ಆ್ಯಕ್ಟ್ ತರ್ಟೀನ್ ಪ್ರಕಾರ ಅದೇ ನಾವು ಪ್ರಿಫ್ರೆನ್ಸಸ್ ನೋಡೋಕ್ಕಾದ್ರೆ ಅವ್ರಿಗೆ ಯಾವಾಗಲೂ ರಿಡಿಮಬಲ್ ಅಂದರೆ ವಾಪಸ್ ಕೊಡೋ ರೀತಿಯಲ್ಲೇ ಇರುತ್ತೆ ನಾವು ಆ ಕಂಪನಿ ಕೆ ನಾಟ್ ಇಶ್ಯೂ ಇರ್ರಿಡಿಮಬಲ್ ಪ್ರಿಫರೆನ್ಸಸ್ ಇವಾಗ ಕಂಪನಿಯವರು ಇರ್ರಿಡಿಮಬಲ್ ಪ್ರಿಫ್ರೆನ್ಷಸ್ನ ಕೊಡೋಕ್ಕೆ ಆಗೋದಿಲ್ಲ ಅರ್ಥ ಹಾಕ್ತೀನಿ